ಹೌದು, ಅವನು ನ್ಯೂಸ್ ಅಲ್ಲಿ ಬೊಗಳೆ ಬಿಟ್ಟಂತೆ, ಗಡ್ಡ ಬಿಟ್ಟವ್ರಿಗೆ ಕೊರೋನಾ ಬೇಗ ಅಟ್ಯಾಕ್ ಆಗತ್ತೆ ಅಂತ. ನಾನು ನೋಡಿದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಫೀಟ್ ಗಡ್ಡ ಇದೆ. ಯಾವ ನ್ಯೂಸ್ ಅಲ್ಲಿ ಹೇಳಿದ್ದೇ ಹೇಳಿದ್ದು, ಜನರೆಲ್ಲ ಫ್ರೆಂಡ್ಸು ಮನೆಯವರು ಅಯ್ಯೋ ರೋಜ್ ಸಾಕಪ್ಪ ಫೋನ್ ಮೇಲೆ ಫೋನು, ಗಡ್ಡ ತೆಗಿ ಗಡ್ಡ ತೆಗಿ ಅಂತೇಳಿ. ಅದೇ ಗಡ್ಡಕ್ಕೂ ಈ ಕರೋನಾಗೆ ಏನಾದ್ರು ರಂಟಿದೆ ಫ್ರೆಂಡ್ ಹೇಳಿ. ಹಾಯ್ ಅವ್ನು ಯಾವನಿಗೆ ನ್ಯೂಸ್ ಚಾನಲ್ ಅವನಿಗೆ ನ್ಯೂಸ್ ಸಿಕ್ಕಿಲ್ಲ ಅನ್ಸುತ್ತೆ. ಬೇರೆ ಕೊರೋನಾ ಕ್ರಸ್ಟು, ಕೊರೋನಾ ಡಿಬೇಟು, ಕೊರೋನಾ ಲೈವು, ಕೊರೋನಾ 30, ಕೊರೋನಾ 60, ಕೊರೋನಾ 90 ಅಂತ ಹೇಳ್ಕೊಂಡು ನ್ಯೂಸ್ ಮಾಡ್ತಾ ಹೋಗ್ತಾ ಇದ್ದಾನೆ. ಏನಾದರೂ ಒಂದು ಕೊರೋನಾ ಬಗ್ಗೆ ಹೊಸದು ಹೇಳ್ಬೇಕಂತ ಬಿಟ್ಟು ಕೇಳಿರ್ಬೋದಪ್ಪ, ಈಗ ಗಡ್ಡ ಬಿಟ್ಟವ್ರಿಗೆ ಬೇಗ ಕೊರೋನಾ ಅಟ್ಯಾಕ್ ಆಗುತ್ತೆ ಅಂತ. ಅದನ್ನೇ ಹಿಡ್ಕೊಂಡು ಇವ್ರು ನಮಗೆ ಒಂದು ವಾರ ತಲೆ ತಿಂದಿದ್ದೇ ತಿಂದಿದ್ದು, ಕುಯ್ದಿದ್ದೇ ಕುಯ್ದಿದ್ದು. ಕೊನೆಗೆ ಸ್ಟೇಟಸಲ್ಲಿ ನಂದು ಹಳೆ ಯಾವುದೋ ಒಂದು ಫೋಟೋ, ಗಡ್ಡ ಬಳಸಿದ ಫೋಟೋ ಇತ್ತು, ಅದನ್ನು ಹಾಕಿದ್ಮೇಲೆ ಸುಮ್ಮನಾಗಿರೋದು, ಮೆಸೇಜ್ ಎಲ್ಲ ಮಾಡೋದು ಬಿಟ್ಟು ಸುಮ್ಮನಾಗಿದ್ದಾರೆ ಜನ. ಇವನ್ ಆಫೀಸಲ್ಲೂ ಕೂಡ ಅದೇ ರಾಗಣೆ, ಬರೀ ರೋಜ್ನಾಗ ಹೋಯ್ತು ಒಳ್ಳೆ ನ್ಯೂಸ್ ಅವ್ರದಿಂದ. ನನ್ನ ಕಷ್ಟ ಅನುಭವಿಸಿರೋದಪ್ಪ. ಎಲ್ಲೇ ಹೋದ್ರು ಕೂಡ ಟೀ ಕುಡಿಯೋಕೆ ಬೇಕ್ರಿಗೆ ಹೋದ್ರು ಕೂಡ ಬೇಕ್ರಿ ಅವ್ನು ಗೊತ್ತಿರೋವನೆ, ಸರ್ ಗಡ್ಡ ಬಿಟ್ಟವ್ರಿಗೆ ಬೇಗ ಬರ್ತಂತೆ ಕೊರೋನಾ ಅಂತವ್ರೆ. ಯಾವನು ಕೇಳಿದ್ರು ಸರ್ ಗಡ್ಡ ಬಿಟ್ಟವ್ರಿಗೆ ಬೇಗ ಬರುತ್ತೆ ಕೊರೋನಾ, ಹೌದಾ ನಿಜನ? ಇವ್ ನನ್ಗೇನು ಭಯ ಗೊತ್ತು, ಗಡ್ಡ ಬಿಟ್ಟರೆ ಬರುತ್ತೆ ಇಲ್ಲ ಅಂತೇಳಿ. ಒಳ್ಳೆ ಕಡ್ಡೆ ಆಗೋಯ್ತು ಒಂದಂತು. ಅದೇನಿಲ್ಲ, ನಿಮ್ಮ ಸೇಫ್ಟಿಯಲ್ಲಿ ನೀವಿದ್ರೆ ಯಾವುದೇ ಕಾರಣಕ್ಕೂ ಕೊರೋನಾ ನಿಮ್ಮ ಹತ್ರ ಬರಲ್ಲ. ಅದು ಬಿಟ್ಟು ನಾನು ಕೊರೋನಾ ಏನೂ ಮಾಡಲ್ಲ, ನನ್ನ ದೇವ್ರ ಭಕ್ತ, ನಾನು ದೇವ್ರ ಪೂಜೆ ಮಾಡ್ತೀನಿ ಅನ್ಕೊಂಡ್ರೆ ಯಾವ ದೇವರು ಬಂದು ಕಾಪಾಡಲ್ಲ. ಇವಾಗ ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಅರ್ಥಾಯ್ತಾ? ನಮ್ಮನ್ನು ಕಾಪಾಡ್ಕೋಬೇಕಂದ್ರೆ ಯಾವತ್ತು ಬಿಸಿ ಬಿಸಿ ಆಗಿರೋ ಪದಾರ್ಥ ತಿನ್ನಿ, ಬಿಸಿನೀರು ಕುಡೀರಿ, ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಕಂಟಿನ್ಯೂಸ್ ಆಗಿ. ಆಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡಿ, ಒಳ್ಳೆಯ ಕಂಪ್ನಿ ಬ್ರ್ಯಾಂಡೆಡು ಅಂತ ಏನಿಲ್ಲ, ಯಾವುದೋ ಒಂದು ಸ್ಯಾನಿಟೈಸರು. ಒಟ್ಟಿನಲ್ಲಿ ಶುಚಿಯಾಗಿಡಿ, ಕೈ ಎಲ್ಲೇ ಒಟ್ಟಿನಲ್ಲಿ ಚೆನ್ನಾಗಿಟ್ಕೊಳ್ಳಿ, ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ. ಅದು ಇದು ತಿನ್ನಕ್ಕೆ ಹೋಗ್ಬೇಡಿ, ರೋಡ್ ಸೈಡಲ್ಲಿ ಸಿಕ್ಕಿದ್ದೆಲ್ಲ ತಿನ್ನಕ್ಕೆ ಹೋಗ್ಬೇಡಿ, ಹೆಲ್ತ್ ಹಾಳಾಗುತ್ತೆ. ಹೆಲ್ತ್ ಹಾಳಾದರೆ ಬೇಗನೆ ಅಟ್ಯಾಕ್ ಆಗುತ್ತೆ. ಬಿಸಿನೀರು ಕುಡೀರಿ, ಆದರೆ ಟೈಮ್ ಸಿಕ್ಕರೆ ಇದ್ದರೆ ಮನೇಲೆ ಶುಂಠಿ ಕಷಾಯ, ಅರಿಶಿನ ಪುಡಿ, ಮೆಣಸಿನಕಾಳು ಕಷಾಯ ಮಾಡ್ಕೊಂಡು ಡೈಲಿ ಬೆಳಗ್ಗೆ ಟೀ ಬದಲಿಗೆ ಅದನ್ನು ಕುಡೀರಿ. ಟೀ ಕುಡಿ ಬದಲಿಗೆ ಹೆಲ್ತ್ ಚೆನ್ನಾಗಿರುತ್ತೆ, ಆಮೇಲೆ ಕೊರೋನಾ ಸಹವಾಸನೂ ಇರಲ್ಲ. ಓಕೆ, ಗಾಡಿ ಸರ್ವಿಸ್ ಅಂತೂ ಆಗೋಯ್ತು. ಫೋನ್ಪೇ ಮಾಡೋಣ ಅಂತಿದ್ದೆ, ಬಟ್ ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್, ಚಾರ್ಜ್ ಹಾಕಿರಲಿಲ್ಲ ನೈಟು. ಇವಾಗ ವರ್ಷಾಪ್ ಆಗಿಬಿಟ್ಟು ಹೋಗಿ ಮತ್ತೆ ಪೇ ಮಾಡಬೇಕು ಗೈಸ್.